ನ್ಯೂಸ್ಗೆ ಸ್ವಾಗತ. ಇಂದು ಕೋಲಾರದಲ್ಲಿ ಬಿಜೆಪಿ ಅಭ್ಯರ್ಥಿ ಇದ್ದ ಎಂಎಲ್ಸಿ ಚುನಾವಣೆಗಾಗಿ ನಾಮಪತ್ರ ಸಲ್ಲಿಕೆ. ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾ ಉಸ್ತುವಾರಿಗಳು ತೋಟಗಾರಿಕೆ ಸಚಿವರಾದ ಮುನಿರತ್ನ ಸಾಹೇಬರು ಹಾಗೂ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಹಾಗೂ ಸಂಸದರಂತ ಎಸ್ ಮುನಿಸ್ವಾಮಿ ಹಾಗೂ ಮಾಜಿ ಶಾಸಕರು ಸಂಪಂಗಿ, ಮಾಜಿ ಎಂಎಲ್ಸಿ ವೈಎನ್ ನಾರಾಯಣಸ್ವಾಮಿ ಹಾಗೂ ಹಲವಾರು ಹಿರಿಯ ಮುಖಂಡರುಗಳು, ಹಲವಾರು ಶಾಸಕರುಗಳು ಹಾಗೂ ಕಾರ್ಯಕರ್ತರು ಕೂಡ ಸೇರಿ ಇವತ್ತು ಕೋಲಾರಿನ ಬಂಗಾರಪೇಟೆ ಸರ್ಕಲ್ನಲ್ಲಿರ್ತಕ್ಕಂಥ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುತ್ತಿರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಇಂದು ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮ. ಭಾರತೀಯ ಜನತಾ ಪಕ್ಷದಿಂದ ಶ್ರೀನಿವಾಸಪುರ ತಾಲೂಕಿನ ಡಾಕ್ಟರ್ ವೇಣುಗೋಪಾಲ್ ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿದ್ದರು. ಇವರು ಎಂಎಲ್ಸಿ ಚುನಾವಣೆಗಾಗಿ ಇವತ್ತು ಸ್ಪರ್ಧೆ ಮಾಡುತ್ತಿದ್ದಾರೆ. ಇವರ ಜೊತೆ ಕೋಲಾರ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಕ್ಷದ ಶಾಸಕರು ಸಂಸದರು ಕೂಡ ಇವತ್ತು ಇವರ ಜೊತೆ ಭಾಗವಹಿಸಿ ನೂರಾರು ಕಾರ್ಯಕರ್ತರ ಜೊತೆ ಇವತ್ತು ಜಿಲ್ಲಾ ಅಧಿಕಾರಿಗಳ ಜೊತೆ ಹೋಗಿ ನಾಮಪತ್ರವನ್ನು ಸಲ್ಲಿಸುತ್ತಿರುವ ದೃಶ್ಯ ನಾವೆಲ್ಲ ನೋಡೋಣ. ಬಂಗಾರಪೇಟೆ ಸರ್ಕಲ್ ಇಂದ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಹೋಗುವ ದೃಶ್ಯ ಯಾವ ರೀತಿ ಇರುತ್ತೋ ನೋಡೋಣ ಬನ್ನಿ. ನಾಮಪತ್ರ ಸಲ್ಲಿಸಲು ಕೋಲಾರ ಜಿಲ್ಲಾ ಕಚೇರಿಗೆ ಆಗಮಿಸಿದ ಸಂಸದರು, ಸಚಿವರು ಎಲ್ಲರೂ ಕೂಡ ಬಾಗಿಲಲ್ಲೇ ನಿಂತರು. ಕಾರಣ ಏನಪ್ಪ ಅಂದ್ರೆ, ಜಿಲ್ಲಾ ಅಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿದ್ರು. ಕೇವಲ 5 ಜನ ಮಾತ್ರ ಬರಬೇಕು, ಮಿಕ್ಕದವರು ಆಚೆ ಇರಬೇಕು ಅಂತ ಹೇಳಿದ್ರು. ತದನಂತರ ಎಲ್ಲ ಸಚಿವರುಗಳು ಆಚೆನೆ ಇದ್ರು, ಆದರೆ ಒಳಗಡೆ ಮಾತ್ರ ಸಂಸದರು, ಮುಳಬಾಗಿಲು ತಾಲೂಕಿನ ಎಚ್ ನಾಗೇಶ್ ಹಾಗೂ ಅಭ್ಯರ್ಥಿಯಾದ ಡಾಕ್ಟರ್ ವೇಣುಗೋಪಾಲ್ ರವರು ಮತ್ತು ಜೊತೆಯಲ್ಲಿ ಕೆಲವರು ನಾಯಕರು ಮಾತ್ರ, ಕೇವಲ 5 ಜನ ಮಾತ್ರ ಒಳಗಡೆ ಬಂದು ಜಿಲ್ಲಾ ಅಧಿಕಾರಿಗಳ ಜೊತೆ ನಾಮಪತ್ರವನ್ನು ಸಲ್ಲಿಸಿದ್ರು. ತದನಂತರ ಎಲ್ಲ ಕಾರ್ಯಕರ್ತರು ಕೂಡ ಆಚೆಗಡೆ ಇದ್ರು. ಎಲ್ಲ ರೆಡಿ ಆದ ತಕ್ಷಣ ಕೋಲಾರ ಜಿಲ್ಲಾ ಉಸ್ತುವಾರಿಗಳಾದ ಮುನಿರತ್ನ ಸಾಹೇಬರು ಹಾಗೂ ಡಾಕ್ಟರ್ ಸುಧಾಕರ್ ಸಾಹೇಬರು ಹಾಗೂ ಎಚ್ ನಾಗೇಶ್ ಹಾಗೂ ಸಂಸದರಂತ ಮುನಿಸ್ವಾಮಿ ಹಾಗೂ ಅಭ್ಯರ್ಥಿ ವೇಣುಗೋಪಾಲ್ ಕೂಡ ಸೇರಿ ಕೇವಲ 5 ಜನ ಮಾತ್ರ ನಾಮಪತ್ರವನ್ನು ಸಲ್ಲಿಸಿದರು. ತದನಂತರ ಜಿಲ್ಲಾ ಅಧಿಕಾರಿಗಳು ಅವರ ಜೊತೆ ಚರ್ಚೆ ಮಾಡಿ ಪರಿಶೀಲನೆ ನಡೆಸಿದರು. ನಾಮಪತ್ರ ಸಲ್ಲಿಸಲು ಮುಳಬಾಗಿಲು ತಾಲೂಕಿನ ಎಚ್ ನಾಗೇಶ್ ಹಾಗೂ ಮಾಲೂರು ತಾಲೂಕಿನ ಮಾಜಿ ಶಾಸಕರಂತ ಮಂಜುನಾಥ್ ಗೌಡರು ಕೂಡ ಸಚಿವರ ಜೊತೆ ಕೈಜೋಡಿಸಿ ನಾಮಪತ್ರವನ್ನು ಸಲ್ಲಿಸಿದರು. ವೀಕ್ಷಕರೇ, ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಆರ್ಬೈ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಅರುಣ್ ಜೊತೆ ಐಡಿಯಾ ಮಂಜು. ಆರ್ವೈ ನ್ಯೂಸ್ ತುಂಬಾ ನಮ್ಮ ಕ್ಷೇತ್ರದಲ್ಲಿ ಪಾಪ್ಯುಲರ್ ನ್ಯೂಸ್ ಇದು. ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.